ವಿವಿಧ ಇಲಾಖೆಯನ್ನು ಕರೆದು SC ST ಗೆ ಸರ್ಕಾರ ಕೊಟ್ಟಂತ ಅನುದಾನ ಕರೆಕ್ಟ್ ಆಗಿ ಉಪಯೋಗ ಆಗ್ತಾ ಇದೆ ಇಲ್ವಾ ಅಂತ ಹೇಳಿ ಒಂದು ರಿವ್ಯೂ ಮೀಟಿಂಗ್ ಇತ್ತು. ನಾನು ಒಬ್ಬ ಅದರಲ್ಲಿ ಮೆಂಬರು, ನನಗೂ ಕೂಡ ಆಹ್ವಾನ ಮಾಡಿದ್ರು. ಅದರ ಬಗ್ಗೆ ನಾನು ಮೀಟಿಂಗಲ್ಲಿ ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ಏನೇನು ನ್ಯೂನತೆ, ನೀವು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ, ಈ ಥರ ಮಾಡಿರೋದೆಲ್ಲ ಏನು ಅಂತೇಳಿ ಒಂದು ಚರ್ಚೆ ಮಾಡಿದೆ. ಬಹುಶಃ ಇಲಾಖೆಯವರು ಅವರು ಕೊಟ್ಟಂಥ ವರದಿ ಅವರ ಲೆಕ್ಕಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಾನು ಹೇಳಿದೆ, ಸ್ವಾತಂತ್ರ್ಯ ಬಂದು ಸುಮಾರು ದಿವಸ ಆಯಿತು, ಒಂದು 21-22% ಬಡ್ಜೆಟಲ್ಲಿ ಏನಾಗ್ತದೆ, ಆ ಹಣ SC ST ಗೆ ಉಪಯೋಗ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಇಲಾಖೆದು ಅದನ್ನು ಸಮರ್ಪಕವಾಗಿ ಮಾಡ್ತಾಯಿಲ್ಲ, ನೀವು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಒಂದು ಒತ್ತಾಯ ಮಾಡಿ ಮನಿ ದುಡ್ಡು ಆ ಸಮಾಜಕ್ಕೆ ಉಪಯೋಗ ಆಗಬೇಕು. ಅದರಲ್ಲಿ ಯಾರಿಗೆ ಸಹಾಯ ಉಪಯೋಗ ಆಗ್ತಿದ್ರೆ ಅವ್ರಿಗೆ ಉಪಯೋಗ ಆಗೋದನ್ನು ಬಿಟ್ಟು ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಆ ಸೌಕರ್ಯ ಸಿಗಬೇಕು ಅಂತಕ್ಕಂಥದ್ದನ್ನು ಒಂದು ಮೀಟಿಂಗಲ್ಲಿ ಪ್ರಸ್ತಾವ ಮಾಡಿ ಬಂದಿದ್ದೀವಿ. ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಬಹುಶಃ ಇವತ್ತು ಮಂತ್ಲಿ ಮೀಟಿಂಗ್ ಅಂತ ತ್ರೀ ಮಂತ್ಸ್ ಒಂದು ಮೀಟಿಂಗು. ನಾನು ಐ ಆಮ್ ಇಂಟ್ರೆಸ್ಟೆಡ್ ಬಿಕಾಸ್ ಈ ಸಮಾಜ ಹಿಂದಿನಿಂದನೂ ಕೂಡ ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ಆಗಬಾರ್ದು, ಅವರಿಗೆ ಸೌಕರ್ಯ ವಂಚಿತ ಆಗಬಾರ್ದು ಅಂತಕ್ಕಂಥ ಇಂಟ್ರೆಸ್ಟಿಂದ ನಾನು ಬಂದಿದ್ದೀನಿ. ಐ ಮೇಡ್ ಮೈ ವೆರಿ ಕ್ಲಿಯರ್, ಅವರ ಮೋಸನ ಮಾಡ್ತಕ್ಕಂಥದ್ದು ನಿಮ್ಮ ಇದಲ್ಲ, ಅವ್ರಿಗೆ ಅಭಿವೃದ್ಧಿ ಪಡಿಸತಕ್ಕಂಥ ನಿಮ್ಮ ಕರ್ತವ್ಯ ಅಂತ ಹೇಳ್ಬೇಕು. JDS ಪಕ್ಷದೊಳಗಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಏನಾಗಿದೆ? ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದು, ಕೆಲವರು ಅಪೋಸ್ ಮಾಡಿದ್ದಾರೆ, ಇಬ್ರಾಹಿಂ ರಾಜ್ಯಾಧ್ಯಕ್ಷ ಕೂಡ ಅಪೋಸ್ ಮಾಡಿದ್ದಾರೆ. ನೋಡಿ, ಅವರವರ ಪಕ್ಷ ಅವರವ್ರ ತೀರ್ಮಾನ ತಗೋತಾರೆ. ಈ ಕೆಲವರು ವೈಯಕ್ತಿಕ ನಿರ್ಧಾರ ಇರ್ತದೆ. ಈಗ ಇಬ್ರಾಹಿಂ ಅವರು ಯಾವ ರೀತಿ ಹೇಳಿದ್ದಾರೆ, ಯಾಕೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು. ಅವರು ನಾನು NDA ಜೊತೆಯಲ್ಲಿ ಹೋಗ್ತೀನಿ ಅಂತಕ್ಕಂಥದ್ದನ್ನು ಇಬ್ರಾಹಿಂ ಅವರು ಘೋಷಣೆ ಮಾಡಿದಾಗ ಆಲ್ಟರ್ನೇಟಿವ್ ಪಕ್ಷದಲ್ಲಿ ಅಧ್ಯಕ್ಷನ ಮಾಡ್ಕೋತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. ಆ ಪಕ್ಷದ ಜವಾಬ್ದಾರಿ ಮೇಲೆ ಕುಮಾರಸ್ವಾಮಿ ಅವ್ರನ್ನ ನೇಮಿಸ್ಕೊಂಡಿದ್ದೀವಿ. ತಪ್ಪೇನಿಲ್ವಲ್ಲ ಅದರಲ್ಲಿ? ವಾಟ್ ಈಸ್ ರಾಂಗ್ ಇನ್ ದಟ್? ನಿಮ್ಮ ಪ್ರಕಾರ ತಪ್ಪು ಅಂದಣ? ನೋಡ್ರಿ, ಹೊಂದಾಣಿಕೆ ಅಂತಕ್ಕಂಥದ್ದು ಮೊದಲಿಂದನೂ ರಾಜಕಾರಣದಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆ. ಹಿಂದೆ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಬಂದಾಗ, ಆಗ BJP ಜೊತೆ ಇವೆಲ್ಲೋ JDS ಜನತಾದಳ ಒಂದಾಗಿತ್ತಿಲ್ವಾ? ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾರೆ? ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಆ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಶಕ್ತಿನ ಹೆಚ್ಚುವಂತಕ್ಕಂಥದ್ದು. ಈಗ ಹೊಂದಾಣಿಕೆ ಮಾಡಿಕೊಂಡ ತಕ್ಷಣ ಜಾತ್ಯತೀತ ತತ್ವ ಏನು ಬದಲಾವಣೆ ಆಗಲ್ಲ. ಈಗ ನನ್ನ ಎಕ್ಸಾಂಪಲ್ಲು, ನಾನು ಐ ಮ್ಯಾರಿಡ್ ಇನ್ ಇಂಟರ್ ಕ್ಯಾಸ್ಟ್, ನನ್ನ ವೈಫು ಬ್ಯಾಕ್ವರ್ಡ್ ಕ್ಲಾಸ್. ನಾನು ಚೇಂಜ್ ಆಗ್ತೀನಾ? ನನ್ನ ಇನ್ಸುಲ್ ಚೇಂಜ್ ಆಗುತ್ತಾ? ಐ ಡೋಂಟ್ ಥಿಂಕ್ ದಟ್ ವಾಂಟ್ ಚೇಂಜ್. ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ನಮ್ಮ ದೇಶದ ದೃಷ್ಟಿಯಿಂದ ಮುಂದಿನ ದೇಶದ ಒಂದು ಇದಕ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಕ್ಕೆ ನಾವು ಸ್ವಾಗತ ಮಾಡಿದ್ವಿ, ತಪ್ಪೇನಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ನೋಡಿ, ಹಲವಾರು ಮೀಟಿಂಗ್ಗಳಾಗಿದ್ದಾವೆ. ಎಲ್ಲ ಮೀಟಿಂಗ್ಗಳು ಕೂಡ ಇಬ್ರಾಹಿಂ ಅವರು ಇದ್ದಾರೆ, ಅವ್ರ ಅಧ್ಯಕ್ಷತೆಯಲ್ಲೇ ಮಾಡಿದ್ದೀವಿ, ನಾನೂ ಇದ್ದೀನಿ, ಅವರು ಕೂಡ ಅದರಲ್ಲಿ ಎಲ್ಲರೂ ಚರ್ಚೆ ಮಾಡಿದ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಯಾವ ಮೀಟಿಂಗಲ್ಲೂ ಕೂಡ ಅವರು ಇದನ್ನ ಹಿಂಗೆ ಆಗಬಾರ್ದು, ಇದು ಮಾಡಬಾರ್ದು ಅಂತಕ್ಕಂಥದ್ದನ್ನ ಅವರು ಎಲ್ಲೂ ಹೇಳಿಲ್ಲ. ಬಟ್ ಕೂತ್ಕೊಂಡು ಎಲ್ಲ ಮಾತಾಡಿದಾಗ ಅವರು ಒಪ್ಪಿಗೆ ಕೊಟ್ಟಂಗಲ್ವ? ಅಲ್ಲೇ ಮಾತಾಡ್ಬೋದಾಗಿತ್ತಲ್ಲ, ಚರ್ಚೆ ಮಾಡಿಲ್ಲ. ಅವರು ಗೊತ್ತೇ ಇಲ್ಲ, ಹೇಳಿಲ್ಲ ಅಂತಕ್ಕಂಥದ್ದು ಹೇಳೋದು ಅವರ ವ್ಯಕ್ತಿತ್ವಗಲ್ಲ. ನನ್ನ ಪ್ರಕಾರ ನಾನು ಸಭೆಯಲ್ಲಿದ್ದೀನಿ, ಅವರು ಸಭೆಯಲ್ಲಿದ್ದಾರೆ, ಹಲವಾರು ಸಭೆಯಲ್ಲಿ ಜೊತೆಲೇ ಇದ್ದೀವಿ, ಅವ್ರ ಅಧ್ಯಕ್ಷತೆ ಇದ್ದಾರೆ, ಅವರೇ ಭಾಷಣ ಮಾಡಿದ್ದಾರೆ. ಬಹುಶಃ ನಿಮಗೂ ಎಲ್ಲ ಹೆಚ್ಚು ಕಡಿಮೆ ಅವ್ರೇನು ಭಾಷಣ ಮಾಡೋದೇ ಕೆಲವ್ರಿಗೆ ಎಲ್ಲ ಅದ್ರ ರೆಕಾರ್ಡ್ಗಳು ಸಿಕ್ಕಿರ್ತದೆ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ಈಗ ನಾನು ಇದು ಜೊತೆ ಸರಿ ಹೋಗ್ತಾ ಇರ್ತಕ್ಕಂಥ ತಪ್ಪು ಅಂತ ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಸರಿಗ ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ ಸಾಂಪ್ರದಾಯಿಕ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಇದ್ದಿದ್ದು ಯಾವುದು? JDS ಮತ್ತು BJP, ಹಾಸನ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರ, ಬೇಲೂರು ಮತ್ತು ಹೆಂಗೆ ಫೇಸ್ ಮಾಡ್ತೀರಾ ಸರ್, ಹೆಂಗೆ ಆಗುತ್ತೆ? ಅಲ್ಲ ರೀ, ನಾನೇ ಮೊದಲನೇ ವಿರೋಧ ಇದ್ನಲ್ಲಪ್ಪ, ನಾನೇ ಅಡ್ಜಸ್ಟ್ ಆಗಿದ್ದೀನಲ್ಲಪ್ಪ, ಅದಕ್ಕಿಂತ ಉದಾಹರಣೆ ಏನು ಬೇಕ್ರಿ? ಇವತ್ತು ರಾಜಕೀಯದಲ್ಲಿ ಶತ್ರು ಇಲ್ಲ, ಮಿತ್ರರು ಇಲ್ಲ. ಈಗ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಪಾರ್ಟಿ ಪರ್ಸ್ನಲ್ ಇಂಟ್ರೆಸ್ಟ್ಗಿಂತ ದೇಶ ಮುಖ್ಯ ಅಂತಕ್ಕಂಥದ್ದು ದೃಷ್ಟಿನಲ್ಲಿ ಇವತ್ತು ಒಂದಾಗಬೇಕು ಅಂತದನ್ನ ಇಬ್ರು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಸ್ವಾಗತ ರೀ. ಥ್ಯಾಂಕ್ ಯು. ಕಾಂಗ್ರೆಸ್ಸಿಂದ ಕೆಲವರು ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು, ತಮಗೂ ಏನಾದ್ರು ಆಫರ್ ಮಾಡಿ ಬನ್ನಿ ಅಂತ. ಯಾಕೆಂದ್ರೆ ನೀವು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದವರು, ಮಿನಿಸ್ಟರ್ ಆಗಿದ್ದವರು, ನಿಮ್ಗೂ ಏನಾದ್ರು ಕರೆದಿದಾರ ಅಥವಾ? ಅಲ್ಲಲ್ಲ, ಅವರು ಅವ್ರ ತಾವಲೇ ಹೌಸ್ಫುಲ್ಲು. ಈಗ ಇನ್ನೊಂದು ಅಲ್ಲಿ ಇಲ್ಲಿ ಹಾಕ್ಬೇಕು, ಯಾರು ಕರೀತಾರೆ ಇದನ್ನೆಲ್ಲ ಏನು ಅಂದರೆ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತಕ್ಕಂಥದ್ದನ್ನ ಅಕಸ್ಮಾತ್ ಅಲ್ಲಿಂದ ಹೋಗೋರನ್ನ ತಡೆ ಹಿಡ್ಕೊಳ್ಳೋಕೆ ಈ ಈ ಸೂಚನೆಯನ್ನ ಮಾಡಿರ್ಬೋದು. ಹಾಗೆ ಸರ್, ಹಾಸನ ಜಿಲ್ಲೆಯಲ್ಲಿ ಬರ ಇದೆ ಅದರಲ್ಲಿ ಸಚಿವರುಗಳು ಬಂದಂಥವ್ರು ಒಂದೇ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಸಿಕ್ಕರಿಗೆ ಆಲ್ರೆಡಿ 5 ಜನ ಬಂದಿದ್ದಾರೆ. ನಾನು ನಮ್ಮ ಜಿಲ್ಲಾ ಮಂತ್ರಿಯವ್ರಿಗೆ ಮನವಿಯನ್ನು ಮಾಡೋದು ಅಂದರೆ, ತಾವು ತಾಲೂಕಿನ ಮಂತ್ರಿ ಅಲ್ಲ, ಜಿಲ್ಲಾ ಮಂತ್ರಿ, ಎಲ್ಲ ತಾಲೂಕುಗಳು ಸಮಗ್ರವಾಗಿ ಬರಬೇಕು. ಎಲ್ಲರನ್ನೂ ಕೂಡ ನೀವು ಕೇಳಿ ಯಾವ್ಯಾವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕು. ಈಗ ಒಂದು ತಮ್ಮ ಪಕ್ಷದ ಶಾಸಕರು ಗೆದ್ದವರೇ ಅಂತ ಅತಿ ಹೆಚ್ಚು ಪ್ರೀತಿನ ತೋರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆಂದರೆ ನನಗೂ ರಾಜಣ್ಣ ಭಾರಿ ಹತ್ತಿರದವರು, ನನಗೂ ಕ್ಲೋಸ್ ಫ್ರೆಂಡು. ಈಗ ಅವ್ರಿಗಾಗಲೇ ನಾನು ಮನವಿ ಮಾಡಿದ್ದೀನಿ, ಯು ಆರ್ ಎ ಮಿನಿಸ್ಟರ್ ಫಾರ್ ಡಿಸ್ಟ್ರಿಕ್ಟ್, ಯು ಆರ್ ಎ ಮಿನಿಸ್ಟರ್ ಫಾರ್ ಸ್ಟೇಟ್. ನಿಮ್ಮ ಜವಾಬ್ದಾರಿ ಇಡೀ ಜಿಲ್ಲೆನ ಸಮಗ್ರವಾಗಿ ತಗೊಂಡೋಗ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ನಾವು ಅವ್ರಿಗೆ ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀವಿ. ಅಂದರೆ ಸರ್ಕಾರದ ಸವಲತ್ತುಗಳು ಎಲ್ಲ ಜಿಲ್ಲೆಗೂ ಸಮಾನವಾಗಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಕೆ ಶಿವಕುಮಾರ್ ಸಿಬಿಐ ತನಿಖೆ ಪೇಪರಲ್ಲಿ ನೋಡಿದೆ, ಯಾರ ಮೇಲೆ ಹಾಕ್ಬೋದು, ಬಟ್ ಅದು ಇಟ್ ಈಸ್ ಇದು ಹಳೇದೇನಲ್ಲ, ಅದು ಹೊಸದೇನಲ್ಲ, ಹಳೇದೇ. ಇಟ್ ಇಸ್ ರೀ ಇದಾಗಿದೆ, ಬಟ್ ಅದ್ರ ಬಗ್ಗೆ ನಾನು ಐ ಡೋಂಟ್ ಟು ಕಮೆಂಟ್, ನಾಟ್ ರೈಟ್. ಅದರ ಲಾಭನ ಜೆಡಿಎಸ್ ಪಡೆಯೋದು ಪ್ರಯತ್ನ ಮಾಡ್ತಾರೆ. ಲಾಭ ನಷ್ಟ ಎರಡನೇದು. ಅವ್ರು ಸಿ ಬಿ ಐನವರು ಮಾಡಿರ್ತಕ್ಕಂಥದ್ದು ಯಾಕೆ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಕೇಳೋಕ್ಕೆ ಐ ಡೋಂಟ್ ಥಿಂಕ್ ನೋ ಬಡಿ ಹ್ಯಾವ್ ರೈಟ್ ಟು ಟಾಕ್. ಕುಮಾರಸ್ವಾಮಿ ಅವರು ಮುಂದೆ ಏನಾಗುತ್ತೆ, ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ, ನಾನು ಆಸ್ಪತ್ರೆಗೆ ಹೋಗ್ತೀನೋ, ಯಾರು ಎಲ್ಲಿಗೆ ಹೋಗ್ತಾರೋ ಅವ್ರು ಹೇಳಿದರು. ಆಮೇಲೆ ಇವರು ನೀವು ಜಡ್ಜ್ ಆಗಿ ಕೊಡೋಕ್ಕೆ ಅಂತ ಹೇಳಿದರು. ಅದನ್ನೆಲ್ಲ ನಾನು ಪೇಪರಲ್ಲಿ ಟಿ ವಿನಲ್ಲಿ ನಾನು ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಅವರವರ ಭಾವನೆಯನ್ನೆಲ್ಲ ಅವರು ಮಾತಾಡ್ತಾರೆ. ಸಿ ಬಿ ಐ ಮಾಡ್ತಕ್ಕಂಥದ್ದು ಬಗ್ಗೆ ನಂದು ದಟ್ ಇಸ್ ನೋ ಚರ್ಚೆ ಇಲ್ಲ. ಎರಡು ದಿನ ಟೈಮ್ ಕೊಟ್ಟವ್ರೆ, ಮೊನ್ನೆ ಮೀಟಿಂಗ್ ಬರಲಿಲ್ಲ ರೇವಣ್ಣವರು. ನಾವು ಮೀಟಿಂಗಲ್ಲಿ ನೀರು ಬಿಡ್ಸೋಕ್ಕೆ ತೀರ್ಮಾನ ಮಾಡಿದ್ದೀವಿ. 6 ದಿವಸ ಮೊದಲು ಹೈ ಲೆವೆಲ್ ಕೆನಲ್ಗೆ ನೀರು ಬಿಡ್ತಾರೆ, ಮಿಕ್ಕಿದ್ದಕ್ಕೆ 6 ದಿವಸ ಆದಮೇಲೆ ಬಿಡ್ತಾರೆ. ಯಾಕೆ 6 ದಿವಸ ಆದ ತಕ್ಷಣ ನ್ಯಾಚುರಲ್ ಆಗಿ ಫ್ಲೋ ನಮ್ಮಲ್ಲಿ ಕಡಿಮೆ ಆಗ್ತದೆ ಹೈ ಲೆವೆಲ್ ಕೆನಲ್ಲು. ಅದಾದಮೇಲೆ ಎಲ್ಲ ಕೆರೆ ತುಂಬಿಸಕ್ಕಂಥದ್ದು. ಈಗಾಗಲೇ ಸರ್ಕಾರ ಯಾರೂ ಕೂಡ ಬೆಳೆ ಬೆಳಿಬಾರ್ದು, ಕೆರೆಗಳು ತುಂಬಿಸಕ್ಕಂಥದಕ್ಕೆ ಒಂದು ಮಾಡ್ಕೋಬೇಕು ಅಂತ ಏನು ಅಂತ ಇದು ಮಾಡಿದ್ದಾರೆ. ನೆನ್ನೆ ಮೀಟಿಂಗ್ ಆಯಿತು, ಮೀಟಿಂಗಲ್ಲಿ ಚರ್ಚೆ ಆಗಿ ನೀರನ್ನ 3 TMC ನೀರು ಏನು ಈಗ ಲಭ್ಯ ಇದೆ, ಈಗ ಇರ್ತಕ್ಕಂಥದ್ದು ಓನ್ಲಿ ಫಾರ್ ಇದಕ್ಕೆ ಡ್ರಿಂಕಿಂಗ್ ವಾಟರು ನಿಮಗೆ ಮಾರ್ಚ್ವರೆಗೂ ಸ್ಟೋರ್ ಇಟ್ಕೊಂಡು, ಇನ್ನು 3 TMC ನೀರನ್ನು ಸಮಗ್ರವಾಗಿ ಯಾವ್ಯಾವ ಕೆನಾಲ್ಗೆ ಎಷ್ಟು ಟ್ರಸ್. ಈಗ ನಮ್ಮದು ಹೈ ಲೆವೆಲ್ ಕೆನಾಲು 650 ಕ್ಯೂಸೆಕ್ಸ್ ನಮ್ಗೆ ಹರಿಸ್ತಾರೆ, ರೈಟು ಲೆಫ್ಟು ಆ ಕೆನಾಲ್ ಬೇರೆ ಹರಿಸ್ತಾರೆ. ಬಟ್ ನನಗೆ ಗೊತ್ತಿರೋಂಗೆ ಆ 3 TMC ವಾಟರ್ನ ಎಲ್ಲ ಇದಕ್ಕೆ ಕೆರೆ ತುಂಬಕ್ಕೆ ಉಪಯೋಗ ಆಗ್ತದೆ. ಅದಕ್ಕೆ ಈಗಾಗಲೇ ವಿ ಆರ್ ಆಥರೈಸ್ ಮಿನಿಸ್ಟರ್ ನಮ್ಮ ಇವ್ರಿಗೆ ಒಪ್ಪಿಗೆ ಕೊಟ್ಟಿದ್ದೀವಿ. ಅದು ನಿನ್ನೆ ತೀರ್ಮಾನ ಆಗಿದೆ, ನನ್ನ ಬಿಟ್ಟಿದ್ದಾರೆ ನಮ್ದಾಗಲೇ. ಹೈ ಲೆವೆಲ್ ಕೆನಲ್ ಬಿಟ್ಬಿಟ್ಟಿದ್ದಾರೆ ಆಗಲೇ. ಅದು ನಾಲ್ಕು, ಯಾಕೆಂದರೆ ಹೈ ಲೆವೆಲ್ ಕೆನಲ್ ಮೊದಲೇ ಹಾಕಿಬಿಡ್ಬೇಕು ಅಂದರೆ ಅದು ಬಿಡ್ದಾನೆ ಇದಕ್ಕೆ ಬಿಟ್ಬಿಟ್ರೆ ಅದು ನೀರು ಹೋಗಲ್ಲ. ಸೊ ಆ ಸ್ಟೋರೇಜ್ ಲೆವೆಲ್ ಬರೋವರೆಗೆ ಇಟ್ಕೊಂಡು ಮಾಡಿ ಆಮೇಲೆ ಅಲ್ಲಿಗೆ ಬಿಡ್ತಾರೆ. ಆಫ್ಟರ್ 3-4 days ಬೇರೆ ಕಡೆ. ಯಾರಿಗೆ ಅಯ್ಯೋ ಅವ್ರ ಮಗನ ಎಮ್ ಎಲ್ ಎ ನಿಲ್ಸಿದ್ದಿಲ್ಬೇಡ ಅದೇ ಪಾರ್ಟಿನಲ್ಲಿ ಹೆಂಗ್ರಿ ಮಾತಾಡ್ತಾರೆ. ಮನೆ ಹಾಳು ಮಾಡಿದ್ರು, ಮನೆ ಬಿಟ್ರು, ಆಯ್ತಪ್ಪ. ದೇವೇಗೌಡರು ಹಿಂದೆ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಕ್ಯಾಬಿನೆಟ್ ಅಲ್ಲಿ ಏನಾಗಿದ್ರು, ಇವರು ಏವಿಯೇಷನ್ ಮಿನಿಸ್ಟರ್ ಆಗಿದ್ದಿಲ್ವಾ, ಅವಾಗ ಯಾರ ಮನೆ ಉದ್ಧಾರ ಆಯಿತು? It is all personal. You know, personal matter not right. Okay, thank you. Meeting meeting in front of him, our adhyakshadelli moor meeting nadedide. Ali charche madidare, avaru bhashana madidare. Sir, iga hasanada MP chunavane sambandhapattante enaru sabhe enaru mahiti idya athwa digadi enaru nanu nodi nanu igaagle namma meeting nalli manave madidini ee kshetrakke namma pakshadinda Devegaudare nilbeku antakadadana nanu ottaya madidini ivattu helta idini avaru ee kone election nu ನಮ್ಮ ಜಿಲ್ಲೆಯಿಂದನೇ ನಿಲ್ಲಬೇಕು ಅಂತಕ್ಕಂತದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಎಂಪಿ ಚುನಾವಣೆ ನಂತರ ನಮ್ಮ ರಾಜಕೀಯ ಧ್ರುವೀಕರಣ ಏನಾದರೂ ಆಗುತ್ತೆ? ಆ ಬಗ್ಗೆ ಚರ್ಚೆ ಆಗ್ತಿದೆ. ಅಲ್ಲ ಎಂಪಿ ಚುನಾವಣೆ ಮೇಲೆ ಆಗುತ್ತೋ ಎಂಪಿ ಚುನಾವಣೆ ಮುಂದೆ ಆಗುತ್ತೋ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾವೇನು ಬಾಯಿ ಬಿಡೋದಿಲ್ಲ. ನಿಮಗೆ ತೋರಿಸ್ತಾ ಇರೋದೆಲ್ಲ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.